ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ರಾಜ್ಯದ 3 ವಿಧಾನಸಭೆ ಹಾಗೂ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಿಮ್ ಜೊತೆ ಒಂದಷ್ಟು ವಿಚಾರ ಹಂಚಿಕೊಳ್ತಾ ಇದ್ವಿ. ಈ ಪೈಕಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಅವಲೋಕನ ಮಾಡೋದಾದ್ರೆ ಇಲ್ಲಿ ಬಹಳಷ್ಟು ರೋಚಕ ಸಂಗತಿಗಳಿವೆ. ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಅಕಾಲಿಕ ನಿಧನದ ಕಾರಣಕ್ಕೆ ತೆರವಾಗಿರೋ ಈ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹೋರಾಟ ಏರ್ಪಟ್ಟಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಹಾಗೂ ಜನತಾದಳದ ಭದ್ರಕೋಟೆಯಾಗಿದ್ದ ಬೆಳಗಾವಿಯ ಮೇಲೆ 2004 ಬಿಜೆಪಿ ಪ್ರಾಬಲ್ಯ ಸಾಧಿಸುತ್ತಿದೆ. 2004 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ್ದು ಸುರೇಶ್ ಅಂಗಡಿ ಸತತ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಹೀಗಾಗಿ ಅಲ್ಲೀಗ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಕ್ಷೇತ್ರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ಆರಂಭ ಆಗಿರೋದು. ಈ ಬಾರಿ ಏನಾದರೂ ಮಾಡಿ ಬೆಳಗಾವಿನ ತಮ್ಮ ಕೈ ವಶ ಮಾಡಿಕೊಳ್ಳೇಬೇಕು ಅಂತಲೇ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಿರೋದು. ಅಷ್ಟೇ ಅಲ್ಲದೆ ಅವರ ಗೆಲುವಿಗಾಗಿ ಸತತ ಪ್ರಯತ್ನವನ್ನ ನಡೆಸುತ್ತಿರೋದು. ಮತ್ತೊಂದು ಕಡೆ ಬಿಜೆಪಿ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರನ್ನ ಕಣಕ್ಕಿಳಿಸಿದೆ. ಆ ಮೂಲಕ ಸಾವಿನ ಅನುಕಂಪವನ್ನ ಪಡೆದು ಗೆಲುವು ಪಡೆಯುವುದಕ್ಕೆ ಬಿಜೆಪಿ ಹಾಣಿಸುತ್ತಿದೆ. ಈ ನಡುವೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೂ ಸಹ ಈ ಸಲ ಭಾರಿ ಸವಾಲು ಎದುರಾಗುತ್ತಿದೆ. ಹಾಗಾದ್ರೆ ಏನದು ಲೆಕ್ಕಾಚಾರ? ಈ ಬಾರಿಯ ಬೆಳಗಾವಿ ಗೆಲುವಿನ ಹಾರ ಯಾರಿಗೆ ಬೀಳಬಹುದು? ಯಾವೆಲ್ಲ ಸಮಸ್ಯೆಗಳು ಎರಡೂ ಪಕ್ಷಗಳನ್ನ ಕಾಡಲಿವೆ ಅನ್ನೋ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಒಂದನ್ನ ನೋಡಿ ಬರೋಣ, ಬನ್ನಿ. ಗೆಳೆಯರೆ, 1924 ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ತೀವ್ರ ಸ್ವರೂಪ ಪಡೆದಿತ್ತು. ಮಹಾತ್ಮ ಗಾಂಧೀಜಿ ದೇಶದಲ್ಲಿ ಹೋರಾಟದ ಚುಕ್ಕಾಣಿಯನ್ನ ಹಿಡಿದಿದ್ದಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದದ್ದು. ನಿಮಗೆ ಗೊತ್ತಿರಲಿ, ಮಹಾತ್ಮನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ನಡೆಸಿದ ಏಕೈಕ ಸಮಾವೇಶ ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ. ಆ ನಂತರ ಗಾಂಧೀಜಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ಗಾದಿಯನ್ನ ಏರಲಿಲ್ಲ. ಹೀಗೆ ಇತಿಹಾಸದಲ್ಲಿನ ಅತ್ಯಂತ ಮಹತ್ವದ ಸಭೆಗೆ ವೇದಿಕೆಯನ್ನ ಒದಗಿಸಿದ್ದು ನಮ್ಮ ಬೆಳಗಾವಿ. ಹೀಗವತ್ತು ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಸಾಕ್ಷಿಯಾಗಿದ್ದ ಈ ನೆಲ ಸ್ವಾತಂತ್ರ್ಯ ಬಂದ ನಂತರವೂ ಸಹ 5 ದಶಕಗಳ ಕಾಲ ಕಾಂಗ್ರೆಸ್ನ ಭದ್ರಕೋಟೆಯಾಗ್ಬಿಟ್ಟಿತ್ತು. 1996 ನಡೆದ ಎಲ್ಲಾ ಲೋಕಸಭಾ ಎಲೆಕ್ಷನ್ ಅಲ್ಲೂ ಸಹ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿತ್ತು. 1996 ಕಾಂಗ್ರೆಸ್ನ ಆ ಜಯದ ಕೊಂಡಿಯನ್ನ ಮುರಿದು ಹಾಕಿದ್ದು ಜನತಾದಳ. ಹೌದು, 1996 ಜನತಾದಳದಿಂದ ಸ್ಪರ್ಧಿಸಿದ್ದ ಶಿವಾನಂದ ಕೌಜಲಗಿ ಗೆಲುವನ್ನ ಸಾಧಿಸಿದ್ರು. 1998 ಬಿಜೆಪಿಯ ಬಾಬಾಗೌಡ ರುದ್ರಗೌಡ ಪಾಟೀಲ್ ಗೆಲುವು ಸಾಧಿಸೋದ್ರೊಂದಿಗೆ ಬೆಳಗಾವಿಲಿ ಬಿಜೆಪಿ ಖಾತೆ ಓಪನ್ ಆಗಿತ್ತು. ಆದ್ರೆ 1999 ಅಮರಸಿಂಗ್ ವಸಂತರಾವ್ ಪಾಟೀಲ್ ಗೆಲ್ಲೋದ್ರ ಮೂಲಕ ಈ ಕ್ಷೇತ್ರ ಮತ್ತೆ ಕಾಂಗ್ರೆಸ್ನ ಹಿಡಿತಕ್ಕೆ ಸಿಕ್ಕಿತ್ತು. ಆ ನಂತರ ಅಂದ್ರೆ 2004 ಇಲ್ಲಿವರೆಗೂ ಬೆಳಗಾವಿಲಿ ಬಿಜೆಪಿಯ ಪಾರುಪತ್ಯ ನಡೀತಾ ಇದೆ. ಜನತಾದಳ ಒಡೆದು ಚೂರಾದ ನಂತರ ಅಲ್ಲಿದ್ದ ಘಟಾನುಘಟಿ ನಾಯಕರು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಹರಿದು ಹಂಚಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸ್ಪರ್ಧೆ ಏನಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ. ನಾನು ಮೊದಲೇ ಹೇಳಿದ ಹಾಗೆ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮಂಗಳಾ ಅಂಗಡಿ ಮತ್ತು ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಬೆಳಗಾವಿ ಚುನಾವಣೆನ ನೋಡೋದಾದ್ರೆ ಇಲ್ಲಿ ಪಕ್ಷ ರಾಜಕಾರಣಕ್ಕಿಂತ ವ್ಯಕ್ತಿ, ಭಾಷೆ, ಜಾತಿ ಹಾಗೂ ಶ್ರೀಮಂತಿಕೆಯ ಪ್ರಾಬಲ್ಯನೇ ಹೆಚ್ಚು. ಸುರೇಶ್ ಅಂಗಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ರು ಹಾಗೂ ಆ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಮರಾಠ ಮತಗಳು ಬೀಳ್ತಿದ್ವು. ಈ ಎರಡು ಕಾರಣದಿಂದ ಸುರೇಶ್ ಅಂಗಡಿ ಗೆಲುವನ್ನ ಸಾಧಿಸುತ್ತಿದ್ರು. 2014 ಚುನಾವಣೆಯಲ್ಲಿ ಅಂಗಡಿಯವರಿಗೆ ಸಾಕಷ್ಟು ಪ್ರತಿರೋಧ ಎದುರಾಗಿತ್ತು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಗಡಿಯವರ ನಡುವೆ ತುಸು ಸ್ಪರ್ಧೆ ಏರ್ಪಟ್ಟಿತ್ತಾದ್ರೂ ಮೋದಿ ಹೆಸರಲ್ಲಿ ನಡೆದ ಆ ಚುನಾವಣೆಯಲ್ಲಿ ಅಂಗಡಿಯವರು 75,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ರು. 2019 ಅಂಗಡಿಯವರ ಗೆಲುವು ಇನ್ನೂ ಸುಲಭವಾಗಿ 390,000 ಅಧಿಕ ಮತಗಳಿಂದ ಅವರು ಗೆಲುವನ್ನ ಸಾಧಿಸಿದ್ರು. ಇದನ್ನ ಗಮನಿಸಿದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಮತ್ತು ವ್ಯಕ್ತಿ ಪ್ರತಿಷ್ಠೆ ಮುಖ್ಯವಾಗ್ತಿದೆ. ಅದರ ಜೊತೆಗೆ ಗಡಿ ವಿವಾದ ಮತ್ತು ಮರಾಠ ಮತಗಳು ಸಹ ನಿರ್ಣಾಯಕ ಪಾತ್ರವನ್ನ ವಹಿಸಿವೆ. ಆದ್ರೆ ಈ ಚುನಾವಣೆಯಲ್ಲಿ ಈ ವಿಚಾರಗಳು ಮಹತ್ವವನ್ನ ಪಡ್ಕೊಳ್ತಿರೋದು ಬಿಜೆಪಿಗೆ ನುಂಗಲಾರದ ತುತ್ತಾಗುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ 2019 ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನೆ ನಡುವೆ ಮೈತ್ರಿ ಇತ್ತು. ಆದ್ರೆ ಈಗ ಆ ಮೈತ್ರಿ ಮುರಿದು ಬಿದ್ದಿದೆ. ಹೀಗಾಗಿ ಮರಾಠಿ ಮತಗಳು ಈ ಬಾರಿ ಬಿಜೆಪಿಗೆ ಕೈಕೊಡಬಹುದಾ ಅನ್ನೋ ಅನುಮಾನ ಕಾಡ್ತಿದೆ. ಇನ್ನು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅರಭಾವಿ, ಗೋಕಾಕ್, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ ಯಲ್ಲಮ್ಮ ಹಾಗೂ ರಾಮದುರ್ಗ ಕ್ಷೇತ್ರಗಳು ಸೇರಿಕೊಂಡಿವೆ. ಹಾಗ್ ನೋಡಿದ್ರೆ ಈ ಬಾರಿ ಕಾಂಗ್ರೆಸ್ನ ಹುರಿಯಾಳಾಗಿರೋ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನ ಮರಡಿ ಕ್ಷೇತ್ರ ಈ ಲೋಕಸಭಾ ವ್ಯಾಪ್ತಿಗೆ ಬರೋದಿಲ್ಲ. ಆದರೂ ಸಹ ಕಾಂಗ್ರೆಸ್ ಅಳೆದು ತೂಗಿ ಸತೀಶ್ಗೆ ಮಣೆ ಹಾಕಿದೆ. ಅದಕ್ಕೆ ಕಾರಣ
ಬೆಳಗಾವಿ ಕ್ಷೇತ್ರದ ಮೇಲೆ ಸತೀಶ್ ಜಾರಕಿಹೊಳಿಗಿರೋ ಹಿಡಿತ. ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಈ ಜಾರಕಿಹೊಳಿ ಕುಟುಂಬ ಬೆಳಗಾವಿಯನ್ನು ವಿಭಜಿಸುವ ಮಾತಿಗೆ ಒಪ್ಪಿಗೆ ಕೊಡುತ್ತಲೇ ಇರುತ್ತೆ. ಯಾಕಂದರೆ ಬೆಳಗಾವಿಯಿಂದ ಗೋಕಾಕ್ ಬೇರ್ಪಟ್ಟು ಅದೊಂದು ಜಿಲ್ಲೆಯಾಗಿಬಿಟ್ರೆ ಆ ಇಡೀ ಜಿಲ್ಲೆಯ ಕಂಟ್ರೋಲ್ ಈ ಕುಟುಂಬದ ಕೈಗೆ ಸಿಕ್ಕಿಬಿಡತ್ತೆ. ಆದರೆ ಸದ್ಯಕ್ಕಂತೂ ಬೆಳಗಾವಿ ಜಿಲ್ಲೆ ವಿಭಾಗಿಸೋದು ದೂರದ ಮಾತು ಅಂತ ಹೇಳಲಾಗ್ತಿದೆ. ಇಂಥ ಸಂದರ್ಭದಲ್ಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೇಲೆ ಹಿಡಿತ ಹೊಂದೋ ಅವಕಾಶ ಜಾರಕಿಹೊಳಿ ಕುಟುಂಬಕ್ಕೆ ಸಿಕ್ತಿದೆ. ಅದನ್ನು ಅವರು ಮಿಸ್ ಮಾಡಿಕೊಳ್ಳೋದಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ನಂಬಿಕೆ. ಇದು ಸುಳ್ಳೇನೂ ಅಲ್ಲ. ಯಾಕಂದರೆ ಈ ಕುಟುಂಬದವರ ರಾಜಕಾರಣ ಹೇಗಿರುತ್ತೆ ಅಂದರೆ, ಅಣ್ಣನ ವಿರುದ್ಧ ತಮ್ಮ ನಿಂತ್ಕೋತಾನೆ, ತಮ್ಮನ ವಿರುದ್ಧ ಅಣ್ಣ ಕಂಟೆಸ್ಟ್ ಮಾಡ್ತಾನೆ. ಸೊ ಅಲ್ಲಿ ಗೆದ್ರು ಸೋತರು ಅಧಿಕಾರ ಮಾತ್ರ ಅವರ ಮನೆಯಲ್ಲೇ ಉಳಿಯುತ್ತೆ. ಹೀಗಾಗಿ ಈ ಕುಟುಂಬದ ಐವರು ರಾಜ್ಯದಲ್ಲಿ ಬಲಿಷ್ಠವಾಗಿದ್ದ ಮೂರು ಪಕ್ಷದಲ್ಲಿದ್ದದ್ದು. ಆದರೆ ಈಗ ಅವರ ರಾಜಕಾರಣ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸೀಮಿತವಾಗಿದೆ. ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದರೆ ಸತೀಶ್ ಮತ್ತು ಲಖನ್ ಕಾಂಗ್ರೆಸ್ನಲ್ಲಿದ್ದರು. ಆದರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಲಖನ್ ಕೂಡ ಬಿಜೆಪಿ ಸೇರಿರೋದು ಅಚ್ಚರಿ ಹಾಗೂ ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದರೆ ಈ ಕುಟುಂಬದ ಯಾರು ಯಾವ ಪಕ್ಷದಲ್ಲೇ ಇದ್ದರೂ ಅಧಿಕಾರ ಮಾತ್ರ ಕುಟುಂಬವನ್ನು ತಪ್ಪೋದನ್ನು ಒಪ್ಪೋದಿಲ್ಲ. ಹಾಗಾಗಿ ಈ ಬಾರಿ ಸತೀಶ್ರನ್ನ ಗೆಲ್ಲಿಸಬಹುದು ಅಂತ ಅಂದಾಜಿಸಲಾಗಿದೆ. ಅಲ್ಲದೆ ಸತೀಶ್ ಹಿಂದುಳಿದ ವರ್ಗದ ನಾಯಕ. ಇದರ ಜೊತೆಗೆ ಮುಸ್ಲಿಂ ಓಟ್ಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿವೆ. ಅದರೊಟ್ಟಿಗೆ ಈಗ ಬಿಜೆಪಿ ಮೇಲೆ ಮುನಿಸ್ಕೊಂಡಿರೋ ಶಿವಸೇನಾ ಹಾಗೂ ಮರಾಠಿ ಪಕ್ಷಗಳು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರೆ ಗೆಲುವು ಸಲ್ಲಿಸು ಅನ್ನೋ ಮಾತುಗಳು ಕೇಳಿಬರ್ತಿವೆ. ಇನ್ನು ಬಿಜೆಪಿಲಿ ಕಾಲೆಳೆಯೋ ತಂತ್ರ ನಡೆದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅಲ್ಲಿನ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಿದ್ದಾರೆ. ಯಾಕಂದರೆ ಈ ಬಾರಿ ಮಂಗಳ ಅಂಗಡಿ ಸೋತು ಬಿಟ್ಟರೆ ಮುಂದಿನ ಎಲೆಕ್ಷನ್ನಲ್ಲಿ ಆ ಸೀಟ್ ಮೇಲೆ ಟವಲ್ ಹಾಕೋದಕ್ಕೆ ಸಾಕಷ್ಟು ನಾಯಕರು ಕಾಯ್ತಿದ್ದಾರೆ ಅನ್ನೋದು ಸುಳ್ಳೇನಲ್ಲ. ಹೀಗಾಗಿ ಎಲ್ಲ ಕಾರಣಗಳನ್ನು ಗಮನಿಸಿನೇ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಘೋಷಿಸಿರೋದು. ಇನ್ನು ಬಿಜೆಪಿ ಸಹ ಇಲ್ಲೇನೂ ಸೋಲೋದಕ್ಕೆ ಆಟ ಕಟ್ಟಿಲ್ಲ. ಬದಲಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ವೇಳೆ ಈ ಕ್ಷೇತ್ರದಲ್ಲಿ ಸತೀಶ್ ಗೆದ್ದುಬಿಟ್ರೆ ಅವರ ಪ್ರಭಾವ ಹೆಚ್ಚಾಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಅದು ಬಿಜೆಪಿಗೆ ಹಿನ್ನಡೆಯುಂಟು ಮಾಡಬಹುದು. ಹಾಗೆಯೇ ಈಗ ಬಿಜೆಪಿಯಲ್ಲಿರೋ ರಮೇಶ್ ಜಾರಕಿಹೊಳಿ ಪಕ್ಷದಲ್ಲೇ ಉಳಿತಾರೆ ಅನ್ನೋದನ್ನು ನಂಬುವುದಕ್ಕೆ ಮೂಲ ಬಿಜೆಪಿಗರು ಸಿದ್ಧರಿಲ್ಲ. ಹೀಗಾಗಿ ಈ ಬೆಳಗಾವಿ ಕ್ಷೇತ್ರವನ್ನು ಗೆದ್ದು ಜಾರಕಿಹೊಳಿ ಪ್ರಭಾವವನ್ನು ಮಣಿಸಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿದೆ. ಇದಕ್ಕಾಗಿನೇ ಜಗದೀಶ್ ಶೆಟ್ಟರ್ ಅವರಿಗೆ ಚುನಾವಣಾ ಉಸ್ತುವಾರಿಯನ್ನು ನೀಡಿ ಗೆಲ್ಲೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದೆ. ಇಲ್ಲಿ ಮತ್ತೊಂದು ವಿಶೇಷ ಕೂಡ ಇದೆ. ಅದೇನಂದ್ರೆ, ಈಗ ಪರಸ್ಪರ ಸ್ಪರ್ಧೆ ಮಾಡ್ತಿರೋ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಇಬ್ರು ಗೋಕಾಕ್ ಮೂಲದವರು. ಹೀಗಾಗಿ ಗೋಕಾಕ್ ಜನಕ್ಕೂ ಈ ಬಾರಿ ಯಾರನ್ನ ಬೆಂಬಲಿಸಬೇಕು ಅನ್ನೋ ಅನುಮಾನ ಬರದೇ ಇರೋದಿಲ್ಲ. ಆದರೆ ಗೋಕಾಕ್ನಲ್ಲಿ ಜಾರಕಿಹೊಳಿ ಕುಟುಂಬದ ಭಯ ಹೇಗಿದೆ ಅಂದರೆ, ಅಲ್ಲಿ ಅವರನ್ನ ಯಾರೂ ಸಹ ಹೆಸರಿಡಿದು ಕರೆಯೋದಿಲ್ಲ. ಅವರನ್ನ ಎಲ್ಲರೂ ಕರೆಯೋದು ಸಾಹುಕಾರರೇ ಅಂತ. ಹಾಗಾಗಿ ಈ ಬಾರಿಯ ಬೈ ಎಲೆಕ್ಷನ್ ಭಾರಿ ಕುತೂಹಲ ಹುಟ್ಟಿಸಿರೋದ್ರಲ್ಲಿ ಅನುಮಾನನೇ ಇಲ್ಲ. ಸದ್ಯ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇರೋ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 6 ಸ್ಥಾನಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 2 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಆದರೆ ಗೋಕಾಕ್ ಮತ್ತು ಅರಭಾವಿಯಲ್ಲಿ ಜಾರಕಿಹೊಳಿ ಸಹೋದರರೇ ಶಾಸಕರಾಗಿರೋದ್ರಿಂದ ಈ ಬಾರಿಯ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೆ. ಈ ಕ್ಷೇತ್ರದಲ್ಲಿ ಸುಮಾರು 7 ಲಕ್ಷ ಲಿಂಗಾಯತ ಮತಗಳಿದ್ರೆ 11 ಲಕ್ಷದಷ್ಟು ಇತರ ಜನಾಂಗಗಳ ಮತಗಳಿವೆ. ಇಲ್ಲಿ ಮರಾಠಿ ಭಾಷಿಕರ ಮತಗಳು ಸಹ ನಿರ್ಣಾಯಕ. 1 ಲಕ್ಷಕ್ಕಿಂತ ಹೆಚ್ಚು ಮರಾಠಿ ಭಾಷಿಕ ಮತಗಳಿದ್ದು ಅವು ಬಿಜೆಪಿ ಬದಲು ಸ್ವತಂತ್ರ ಅಭ್ಯರ್ಥಿಗೆ ಬಿದ್ರೆ ಕಾಂಗ್ರೆಸ್ಗೆ ಲಾಭ ಆಗಬಹುದು. ಬಿಜೆಪಿಗೆ ಈ ಬಾರಿ ಅನುಕಂಪದ ಅಲೆಯ ಮೇಲೆ ಭಾರೀ ವಿಶ್ವಾಸ ಇದ್ದಂತೆ ಕಾಣ್ತಿದೆ. ಬೆಳಗಾವಿ ಹಲವು ಭಾಷಿಕರ ಹಲವು ಧರ್ಮೀಯರ ಸಮೂಹ ಇರೋ ಜಿಲ್ಲೆ. ಕನ್ನಡದಷ್ಟೇ ಇಲ್ಲಿ ಹಿಂದಿ ಮರಾಠಿ ಭಾಷೆಗಳಿಗೂ ಆದ್ಯತೆ ಇದೆ. ಜಾತಿ ಭಾಷೆ ಆಧಾರಿತವಾಗಿ ಕೂಡ ಇಲ್ಲಿನ ಮತದಾರರು ಲೆಕ್ಕ ಹಾಕ್ತಾರೆ. ಒಂದು ಹಂತದಲ್ಲಿ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಬಿಂಬಿತರಾಗಿದ್ರು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ರಾಜಕೀಯದ ಲೆಕ್ಕಾಚಾರಗಳು ಹೇಗಿವೆಯೋ ಏನೋ ಗೊತ್ತಿಲ್ಲ. ಮೇಲ್ನೋಟಕ್ಕೆ 2 ಪಕ್ಷಗಳು ಸಮಬಲ ಸಾಧಿಸಿರೋ ಥರ ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳಲ್ಲಿ ಕ್ಷೇತ್ರದ ಮತದಾರ ಯಾರ ಕೈ ಹಿಡಿತಾನೆ ಅನ್ನೋದು ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಸ್ನೇಹಿತರೆ, ಇದು ಇಂದಿನ ಬೆಳಗಾವಿ ಉಪಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.